ಪಂಚ ಫಲಿತಾಂಶ ಏನೆಲ್ಲ ಲೆಕ್ಕಾಚಾರ ವಿಶೇಷ ಕಾರ್ಯಕ್ರಮಕ್ಕೆ ಬ್ರೇಕ್ ನಂತರ ಮತ್ತೊಮ್ಮೆ ಸ್ವಾಗತ ರಮೇಶ್ ಬಾಬು ಅವರೇ ಗ್ಯಾರಂಟಿ ಘೋಷಣೆಗಳು ಎಷ್ಟರ ಮಟ್ಟಿಗೆ ವರ್ಕ್ ಆಗ್ತವೆ ವರ್ಕ್ ಆಗೋದಿಲ್ಲ ಅನ್ನೋದು ಈ ಚುನಾವಣೆಯಲ್ಲಿ ಒಂದು ಅಂದಾಜು ಸಿಗಬಹುದು ಅನ್ನೋದು ಲೆಕ್ಕಾಚಾರ ಇತ್ತು ಬಟ್ ಬಿ ಜೆ ಪಿಯವರು ಕೊಟ್ಟ ಘೋಷಣೆ ಮಾಡಿದ್ದಾರೆ ಕಾಂಗ್ರೆಸ್ನವರು ಘೋಷಣೆ ಮಾಡಿದ್ದಾರೆ ಈ ಪ್ರಶಾಂತ್ನಾಥ್ ಅವರು ನಿಮ್ಮ ಪ್ರಶ್ನೆಗೆ ಉತ್ತರ ಸಾಕಷ್ಟು ಸಮರ್ಪಕವಾಗಿ ಕೊಟ್ಟಿದ್ದಾರೆ ಈಗ ಅದನ್ನೇ ಕೆಲಸ ಮಧ್ಯಪ್ರದೇಶದಲ್ಲಿ ಬಿ ಜೆ ಪಿ ಅವ್ರು ಮಾಡಕ್ಕೆ ಕೊಟ್ಟಿರೋದು ಅದಕ್ಕೆ ಅವೆಲ್ಲ ಇವತ್ತೇನು ಚುನಾವಣಾ ಎಕ್ಸಿಟ್ ಪೋಲ್ ಬರ್ತಾ ಮಧ್ಯ ಪ್ರದೇಶ ಬಿ ಜೆ ಪಿ ಬಂದ್ಬಿಡುತ್ತೆ ಅಂತೇಳಿ ನನಗೊಂದು ಆಶ್ಚರ್ಯ ಆಗೋದು ಶಿವಶಂಕರ್ ಎಲ್ಲ ವಿಶ್ಲೇಷಣೆ ಮಾಡಿದ್ರು ಅವರಿಬ್ಬರು ಇನ್ನೊಂದು ಪಾಯಿಂಟ್ ಬಿಟ್ರಲ್ಲಿ ಎರಡು ಸಾವಿರದ ಹತ್ತೊಂಬರ ಹತ್ತೊಂಬತ್ತರ ಆಂಧ್ರ ಪ್ರದೇಶದ ಚುನಾವಣೆಯಲ್ಲಿ ಚಂದ್ರಬಾಬು ನಾಯ್ಡು ಏನೇನು ಗ್ಯಾರಂಟಿಗಳು ಕೊಟ್ಟಿದ್ರು ಆ ಗ್ಯಾರಂಟಿ ಜನ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟಿದ್ದರೆ ಅಲ್ಲಿ ವೈ ಆರ್ ಎಸ್ ಅಡ್ರೆಸ್ಗೆ ಇರ್ತಾ ಇರಲಿಲ್ಲ ನಮಗೆಲ್ಲ ಶಾಕಿಂಗ್ ಏನು ಗೊತ್ತಾ ಕುಟುಂಬ ಎರಡು ಲಕ್ಷ ಕೊಡ್ತೀನಿ ಅಂತ ಡಿಕ್ಲೇರ್ ಮಾಡೋದು ಚಂದ್ರಬಾಬು ನಾಯ್ಡು ಕುಟುಂಬ ಎರಡು ಲಕ್ಷ ವರ್ಷಕ್ಕೆ ಸೊ ಹಾಗಾಗಿ ನಾವು ಇವತ್ತೇನು ಗೃಹಲಕ್ಷ್ಮಿ ಎರಡ್ ಸಾವಿರ ಹೇಳಿದೀವಿ ವರ್ಷಕ್ಕೆ ಇಪ್ಪತ್ನಾಲ್ಕು ಸಾವಿರ ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ ಚಿಂತಿಸದಿರಿ ಓಯಾಸ್ ಎಸ್ ಫರ್ಟಿಲಿಟಿ ತೊಂಬತ್ತು ಸಾವಿರ ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ ಸೆವೆನ್ ಏಟ್ ಟೂ ಫೈವ್ ಏಟ್ ನೈನ್ ತ್ರೀ ಸಿಕ್ಸ್ ಜೀರೋ ಒನ್ ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ ಅವ್ರ ಕುಟುಂಬಕ್ಕೆ ವರ್ಷಕ್ಕೆ ಎರಡು ಲಕ್ಷ ಕೊಡ್ತೀನಿ ಅಂತ ಹೇಳಿದ್ರು ಮತ್ತು ಕಿಸಾನ್ ಸಮ್ಮಾನ್ ಏನು ಯೋಜನೆ ಇದೆ ಪ್ರೈಮ್ ಮಿನಿಸ್ಟರ್ ಸ್ಕೀಮು ಅದಕ್ಕೆ ಮ್ಯಾಚಿಂಗ್ ಫಂಡ್ ಹದಿನೈದು ಸಾವಿರ ಕೊಡ್ತೀವಿ ಅಂತ ಹೇಳಿದ್ರು ಬಿ ಸ್ಕೀಮ್ ಅವ್ರು ಏನು ಹೇಳೋರುಂದ್ರೆ ನಾನು ಕೊಟ್ಟಿದ್ದ ಸ್ಕೀಮ್ಗೋಸ್ಕರ ಆಂಧ್ರ ಪ್ರದೇಶದಲ್ಲಿ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಪೋಲಿಂಗ್ ಎಲ್ಲ ಎಪ್ಪತ್ತೈದು ಪರ್ಸೆಂಟ್ ಕೊಟ್ಟೋಯ್ತು ಅಂತೇಳಿ ಅವರೇ ಖುಷಿಯಾಗಿದ್ದರು ನಾನು ಗೆದ್ದೋದೆ ಅಂತೇಳಿ ಚುನಾವಣೆ ರಿಸಲ್ಟ್ ಬಂದಾಗ ಬೇರೆ ಬೇರೆ ಆಯಿತು ಇವತ್ತು ಮಧ್ಯಪ್ರದೇಶದಲ್ಲಿ ಅದನ್ನೇ ಏನು ಬಿ ಜೆ ಪಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದ್ದಾರೆ ಅವ್ರು ಕೊಟ್ಟಿರ್ತಕ್ಕಂಥ ಘೋಷಣೆಗಳನ್ನ ನಂಬಿಕೊಂಡು ನಮ್ಮ ಸರ್ಕಾರ ಬರುತ್ತೆ ತಪ್ಪೇನಿಲ್ಲ ಆ ಆ ವಿಶ್ವಾಸ ಇರಬೇಕಾಗಿರೋದಂಥದ್ದು ಸಾಮಾನ್ಯ ರಾಜಕೀಯ ಪಾರ್ಟಿನಲ್ಲಿ ನಾನು ಅದನ್ನು ವಿಮರ್ಶೆ ಮಾಡಕ್ಕೆ ಹೋಗೋದಿಲ್ಲ ನಾಳೆ ಎಷ್ಟೊತ್ತಾಗಲೇ ಬಗೆ ಎಸ್ ಸರ್ ನಾನು ಹೇಳೋಕ್ ಕೊಟ್ಟಿದ್ದು ಗ್ಯಾರಂಟಿಗಳ ಮೇಲೆ ಚುನಾವಣೆ ಗೆಲ್ತೀವಿ ಅನ್ನೋ ಸುಳ್ಳು ಅದಕ್ಕೆ ಬೇರೆ ಬೇರೆ ಅಂಶಗಳು ಇದ್ದರೆ ಅಷ್ಟೇ ಅದು ವರ್ಕೌಟ್ ಆಗುತ್ತೆ ಎಸ್ ಯಾಕೆಂದರೆ ಹಿಂದೆ ಅವರು ಚನ್ನಪಟ್ಟಣ ರಾಮನಗರ ವಿಷಯ ಎತ್ಕೊಂಡ್ರು ಅವರು ಇವತ್ತು ಟೀಕೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ಗ್ಯಾರಂಟಿಗಳದು ಪಾಪ ಅವರು ಈ ಕರ್ನಾಟಕದಲ್ಲಿ ಯಾವ ಪಕ್ಷನ ಇಷ್ಟು ಘೋಷಣೆಗಳು ಹೋ ಚುನಾವಣೆಯಲ್ಲೇ ಮಾಡಿಬಿಟ್ಟಿದ್ರು ಅವರು ಅಲ್ಲೆಲ್ಲ ಹುಬ್ಳಿಗ್ಲೋಲ್ಲಿ ಮನೆ ಮಾಡ್ಕೊಂಡ್ರು ಎರಡು ಸಾವಿರ ರೂಪಾಯಿ ಅವರೇ ಫಸ್ಟ್ ಡಿಕ್ಲೇರ್ ಮಾಡಿದ್ದು ಕರ್ನಾಟಕದಲ್ಲಿ ಸರ್ಕಾರ ಗೊತ್ತು ಸರ್ಕಾರ ಬರಲ್ಲ ಅಂತ ರೈತರು ಸಾಲ ಮನ್ನಾ ಮಾಡ್ತೀವಿ ಇಂದರು ಆ ಥರದ್ದೆಲ್ಲ ಮಾಡ್ಕೊಂಡು ಅಂದರೆ ಬರಲ್ಲ ಅಂದಾಗ ಘೋಷಣೆ ಮಾಡೋದು ಬೇರೆ ಈ ಥರದ್ದು ಅದು ಸುಳ್ಳು ಅದು ಬಟ್ ಪ್ರಶಾಂತ್ನಾಥ್ ಅವರು ಹೇಳೋದು ಒಂದು ಮಾತನ್ನು ಕೊಡ್ತೀರಾ ಅಂದರೆ ಗ್ಯಾರಂಟೀಸ್ ಆರ್ ಗೋಯಿಂಗ್ ಟು ಸ್ಟೇ ಇನ್ನು ಮುಂದೆ ರಾಜಕಾರಣ ನಡೆಯದೇ ಅವುಗಳ ಘೋಷಣೆ ಮೇಲೆ ಮುಂಚೆಯಿಂದಲೂ ಸಿ ಇಟ್ ಈಸ್ ಪಾರ್ಟ್ ಆಫ್ ಅವರ್ ಸಿಸ್ಟಮ್ ನೀವು ಸೋಷಿಯಲ್ ಸ್ಕೀಮ್ಸ್ ಏನಿದೆ ಯಾರು ಆಶಕ್ತರಿದ್ದಾರೆ ಅವ್ರಿಗೆ ಶಕ್ತಿ ತುಂಬುವಂಥ ಸ್ಕೀಮ್ಗಳಿದು ನೀವು ವೃದ್ಧಾಪ್ಯ ವೇತನ ತೊಗೊಳ್ಳಿ ಅಥವಾ ವಿಡೋ ಪೆನ್ಷನ್ ಇರಲಿ ಈ ಥರದವೆಲ್ಲ ನೀವು ಆಯಾ ಕಾಲಕ್ಕೆ ಏನು ಕೊಟ್ಕೊಂಡು ಬಂದಿದ್ದಾರೆ ಅದೆಲ್ಲ ಬಡವರಿಗೆ ಶಕ್ತಿ ಕೊಡುವಂಥದ್ದು ಈಗ ಇಂದಿರಾ ಇರೋರು ಗರಿಬೇ ಆಟೋ ಮಾಡೋರಲ್ಲ ಇಟ್ ಈಸ್ ಪಾರ್ಟ್ ಆಫ್ ದಿಸ್ ಸ್ಕೀಮು ಮತ್ತು ದೇವರಾಜವರು ಉಳುವವನಿಗೆ ಭೂಮಿ ಕೊಟ್ಟಂಥ ಸ್ಕೀಮು ಇವೆಲ್ಲ ಆ ಸ್ಕೀಮ್ ಅವರು ಘೋಷಣೆ ಆಗಲಿ ಮ್ಯಾನಿಫೆಸ್ಟೋ ಅಲ್ಲ ಅದು ಬಟ್ ಅವರು ಇಂಪ್ಲಿಮೆಂಟ್ ಮಾಡಿದ್ರು ಜನಾರ್ದನ್ ಪೂಜಾರಿರವರು ಸಾಲ ಮೇಳ ಮಾಡಿದ್ರು ಹಂಗಂತೇಳಿ ಸರ್ಕಾರದಲ್ಲಿ ದುಡ್ಡೈತೆ ಹಂಚುತ್ತಿ ಅಂಚುತ್ತಿ ಬಿಂತ ಅಲ್ಲ ಯಾರು ಬ್ಯಾಂಕಿಂಗ್ಗೆ ಬ್ಯಾಂಕಿಂಗ್ ಸೆಕ್ಟರ್ ಒಳಗಡೆ ಬರಲಿಲ್ವೋ ಬಡ ಜನರಿಗೆ ಅದು ಒಂದು ಶಕ್ತಿ ಬರಲಿನ ಕಾರಣಕ್ಕೆ ಆ ಥರದ್ದು ತಂದಂಥವು ಆಯಾ ಕಾಲಕ್ಕೆ ಎಲ್ಲ ಸರ್ಕಾರನೂ ಮಾಡಿದ್ದಾರೆ ತಪ್ಪು ಅಂತ ಅಲ್ಲ ಇವತ್ತು ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಅದು ಚರ್ಚೆ ಆಗ್ತಾ ಇದೆ ಸಾರ್ವಜನಿಕವಾಗಿ ಗ್ಯಾರಂಟಿ ಅಂತ ನಾವು ಹೇಳಿದಾಗ ಹೋಲ್ಸೇಲ್ ಸಾರಾ ಸಗಟ್ಟಾಗಿ ಏನನ್ನ ಘೋಷಣೆ ಮಾಡುತ್ತೋ ಅವುಗಳನ್ನು ಮಾತ್ರ ಗ್ಯಾರಂಟಿ ನಾವು ವೃದ್ಧಾಪ್ಯ ವೇತನ ಕೊಡೋದು ಅಂಗವಿಕಲ ವೇತನ ಕೊಡೋದನ್ನ ಗ್ಯಾರಂಟಿ ನೀವು ಪದ ನಿಮ್ಗೆ ಗ್ಯಾರಂಟಿ ಅನ್ನೋದು ಪದ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಾ ಅದನ್ನು ಸೋಷಿಯಲ್ ಸ್ಕೀಮ್ ಅಷ್ಟೇ ಅದು ಎಷ್ಟು ನೀವೇನಾದ್ರು ಇಟ್ಕೊಳ್ಳಿ ಇವತ್ತು ಪಿ ಎಮ್ ಏನು ನರೇಂದ್ರ ಮೋದಿ ಅವರು ಮಾಡಿರ್ತಕ್ಕಂಥ ಬಹುತೇಕ ಸ್ಕೀಮ್ಗಳು ಅವೆಲ್ಲ ಹಿಂದೆ ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಸರ್ಕಾರದಲ್ಲಿದ್ದಂಥ ಸ್ಕೀಮ್ಗಳೇ ಸುಮಾರು ನಲ್ವತ್ತಿಂದ ನಲವತ್ತೆರಡು ಸ್ಕೀಮ್ ರೀನೇಮ್ ಮಾಡಿದ್ದಾರೆ ಸೊ ಸ್ಕೀಮ್ಸ್ ಆಯಾ ಕಾಲಕ್ಕೆ ಸರ್ಕಾರಗಳು ಯಾರು ಅಶಕ್ತ ಮತ್ತು ಡೌನ್ ಟರ್ಡನ್ ಪೀಪಲ್ಲು ನಾವೇನು ದುರ್ಬಲ ವರ್ಗದವರು ಅಂತ ಏನು ಕರಿತೀವಿ ಅವ್ರಿಗೆ ಶಕ್ತಿ ತುಂಬೋದಕ್ಕೆ ಕೊಡೋಂಥದ್ದು ಈಗ ಜನತಾ ಹೊಸ ಅಂತ ಕೊಡ್ತೀವಿ ಅದು ಜನತಾ ಗ್ಯಾರಂಟಿ ಅಂತ ಅಲ್ಲ ಅದು ದುರ್ಬಲ ವರ್ಗದವ್ರಿಗೆ ಕೊಡುವಂಥ ಒಂದು ಸ್ಕೀಮು ಫ್ರೀ ಕರೆಂಟ್ ಇರ್ಬೋದು ಬಂಗಾರಪ್ಪನವರು ಉಚಿತ ವಿದ್ಯುತ್ ರೈತರು ಕೊಟ್ಟಂಥದ್ದು ಇರ್ಬೋದು ಆಯಾ ಸಂದರ್ಭಕ್ಕೆ ಆ ಸರ್ಕಾರಗಳು ಮಾಡಿದಂಥ ಸ್ಕೀಮ್ ಬಿಟ್ಟರೆ ವೋಟ್ಗೋಸ್ಕರ ಅಥವಾ ವೋಟ್ ಅದಕ್ಕೆ ಬಂದುಬಿಡ್ತೇನೆ ಅಂತಂದು ನಾನು ಹಬ್ಬದಿಲ್ಲ ಗ್ಯಾರಂಟಿ ಅಂತ ಹೇಳಿದ ಪಾಲಿಟಿಕ್ಸ್ ಸರಿಯಾಗಿ ಆಡದೆ ಬರೀ ಗ್ಯಾರಂಟಿ ಕೊಟ್ಟು ಗೆಲ್ತೀವಿ ಅನ್ನೋಕ್ಕಾಗಲ್ಲ ಸಾಧ್ಯ ಫಾರ್ ಎಕ್ಸಾಂಪಲ್ ಕೆ ಸಿ ಆರ್ ಅವರ ರೈತ ಬಂಧು ಯೋಜನೆ ಸಿಕ್ಕಾಪಟ್ಟೆ ಪ್ರಶಂಸೆಗೊಳಗಾಗುತ್ತೆ ಆದರೆ ನಿಮ್ಗೆ ಆ ಪೊಲಿಟಿಕಲ್ ಎರೋಗನ್ಸ್ ಕುಟುಂಬದ ಕಾರಣದಿಂದ ಏನು ಬಂದಿದೆ ಅದನ್ನು ಜನ ತೆಲಂಗಾಣದಲ್ಲಿ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ಭಾಗ್ಯಗಳು ಯಶಸ್ವಿಯಾಗಿದ್ದರೆ ಸಿದ್ದರಾಮಯ್ಯವರು ಎರಡು ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆಲ್ಲಬೇಕೆಲ್ಲಬೇಕಾಗಿತ್ತು ಆಮೇಲೆ ನನಗನ್ಸಲ್ಲ ಈಗ ಎಕ್ಸಿಟ್ ಪೋಲ್ಸ್ಗಳೇ ಹಾಗೆ ಹೇಳ್ತಾ ಇವೆ ಬರೀ ಒಂದು ಸ್ಕೀಮ್ನಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಶುರುವಾಗಿ ಮಾಡ್ತಾರೆ ಆ್ಯಂಟಿ ಇನ್ಕಂಬನ್ಸಿ ಅಂತ ನನಗನ್ಸಲ್ಲ ನೀವು ಪಾಲಿಟಿಕ್ಸ್ ಸರಿಯಾಗಿ ಆಡದೆ ಸಮೀಕರಣಗಳನ್ನು ಸರಿಯಾಗಿ ಜೋಡಿಸ್ದೆ ನಿಮ್ಮ ಕ್ಯಾಡರನ್ನು ಖುಷ್ ಮಾಡಿದೆ ಮತದಾರರನ್ನು ಒಂದು ಫೀಲ್ ಗುಡ್ ಫ್ಯಾಕ್ಟರನ್ನು ತರದೆ ಬರೀ ಒಂದು ಯೋಜನೆಯನ್ನು ರೂಪಿದಿಗೆ ರಾಜಸ್ಥಾನದಲ್ಲಿ ಚಿರಂಜೀವಿ ಯೋಜನೆ ವೆರಿ ಸಕ್ಸಸ್ಫುಲ್ ಯೋಜನೆ ಆದರೆ ಅದರ ಆಧಾರದ ಮೇಲೆ ವಾಪಸ್ ಬರ್ತೀವಿ ಅಂತಕ್ಕಂಥದ್ದು ಸಾಧ್ಯ ಆಗಲ್ಲ ಅಂತ ನಾನು ಅಡಿಶೆಂಟು ಪ್ರಶಾಂತ್ನಾಥು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಂಧ್ರ ಪ್ರದೇಶದಲ್ಲಿ ಇದೇ ಆಗಿದ್ದು ಆವತ್ತೇನು ಚಂದ್ರಬಾಬು ನಾಯ್ಡು ಸ್ಕೀಮ್ಗಳು ಘೋಷಣೆ ಮಾಡಿದ್ರು ಭಾಳಷ್ಟು ಸರ್ವೆಗಳು ಟಿ ಡಿ ಪಿ ಪವರ್ ಬರುತ್ತೆ ಅಂತ ಹೇಳಿದ್ರು ಇವತ್ತು ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಏನು ಸ್ಕೀಮ್ ಕೊಟ್ಟಿದ್ದಾರೆ ಇದಕ್ಕೋಸ್ಕರ ಮತ್ತೆ ಬಿ ಜೆ ಪಿ ಬರುತ್ತೆ ಅಂತ ಹೇಳ್ತಾರೆ ಒಂದು ಸ್ಕೀಮಿಂದ ಅದೇ 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 ಸೊ ಹಾಗಾಗಿ ಇಲ್ಲ ಅವರು ಅವತ್ತು ಚಂದ್ರಬಾಬು ನಾಯ್ಡು ದೊಡ್ಡ ಸ್ಕೀಮ್ ಎಲ್ರಿಗೂ ಭಯ ಆಯಿತು ಎರಡು ಲಕ್ಷ ರೂಪಾಯಿಗೆ ಒಂದು ಕುಟುಂಬಕ್ಕೆ ಕೊಡೋಕ್ಕಾಗುತ್ತ ಅಂತ ಹೇಳಿ ಸೊ ಈ ಥರದ್ದು ಸೊ ಸ್ಕೀಮೇ ಅಂತಿಮ ಅಲ್ಲ ಸೊ ಜನ ಬೇರೆ ಬೇರೆ ಫ್ಯಾಕ್ಟರಿಗಳು ಬಂದಾಗ ಒಂದು ದಲಿತ ಕುಟುಂಬಕ್ಕೆ ಮೂರು ಎಕರೆ ಜಮೀನು ಆಮೇಲೆ ಮಧ್ಯಮ ವರ್ಗದವ್ರಿಗೆ ಎಲ್ರಿಗೂ ಡಬಲ್ ಬೆಡ್ರೂಮ್ ಇದು ಅದೇಂದ್ರೆ ಅವೆಲ್ಲ ಕೀವರ್ಡ್ ಏನಂದರೆ ಡಬಲ್ ಬೆಡ್ರೂಮ್ ಹೌಸ್ ಕೊಡ್ತೀವಿ ಅನ್ನೋದು ಮೂರು ಎಕರೆ ಜಮೀನು ಕೊಡ್ತೀವಿ ಅನ್ನೋದು ಅಂದರೆ ನನ್ನ ನನ್ನ ಪ್ರಕಾರ ಇದು ಹೊಸದು ಪ್ರಶಾಂತ್ ಅವರು ಹಾಗೆ ನನ್ನ ಅಭಿಪ್ರಾಯ ಅನ್ನೋದನ್ನ ಇದು ಹೊಸದಲ್ಲ ಆದರೆ ಗ್ಯಾರಂಟಿ ಅನ್ನೋದು ಒಂದು ಹೊಸ ಕೀವರ್ಡ್ ಅಷ್ಟೇ ಒಂದು ವರ್ಡ್ ಬಂದಿದೆ ಅಷ್ಟೇ ದರ್ಸ ಅಲ್ಲ ಸ್ಕೀಮ್ಸ್ ಅನ್ನೋದು ಆಯಾ ಸಂದರ್ಭದಲ್ಲಿ ಆಯಾ ರಾಜಕೀಯ ಪಕ್ಷಗಳು ಮ್ಯಾನಿಫೆಸ್ಟೋ ಮುಖಾಂತರ ಕೆಲಸ ಸಂದರ್ಭದಲ್ಲಿ ಮ್ಯಾನಿಫೆಸ್ಟೋ ಇಲ್ಲದಲ್ಲೇ ಇದ್ದರೂ ಸಹ ಈಗ ಅನ್ನಭಾಗ್ಯ ನಾವು ಮ್ಯಾನಿಫೆಸ್ಟೋ ಲ್ಲಿ ಹೇಳಿರಲಿಲ್ಲ ಸಿದ್ದ ಬರ್ತಿದ್ದಂಗೆ ಈ ಇಂಪ್ಲಿಮೆಂಟೆಡ್ ಆಮೇಲೆ ಬೇರೆ ಬೇರೆ ಕ್ಷೀರ ಭಾಗ್ಯ ಅವೆಲ್ಲ ಅವರು ಆ ಬಜೆಟ್ಗೆ ಅನುಗುಣವಾಗಿ ಕೊಡ್ತಾ ಹೋರು ಸ್ಕೀಮ್ಸು ಹಾಗಾಗಿ ಕೆಲವು ಎಲೆಕ್ಷನ್ ಟೈಮಲ್ಲಿ ಹೇಳೋಂಥದ್ದು ಇನ್ ಕೆಲವು ಎಲೆಕ್ಷನ್ ಆದ ನಂತರ ಡಿಪೆಂಡ್ ಅಪಾನ್ ಪರಿಸ್ಥಿತಿ ನೀಡ್ ನೋಡಿಕೊಂಡು ಮಾಡೋವಂಥದ್ದು ಇವೆಲ್ಲ ಇರ್ತವೆ ತಪ್ಪು ಅಂತ ಅಲ್ಲ ಬಟ್ ಅದ್ರ ಮೇಲೆ ಚುನಾವಣೆ ಗೆಲ್ತೀವಿ ಸುಳ್ಳು ಅದ್ರ ಮೇಲೆ ಚುನಾವಣೆ ಗೆಲ್ಲೋದಾದ್ರೆ ಎಲ್ಲರೂ ಅದನ್ನು ಮಾನದಂಡ ಮಾಡ್ಕೊಂಡ್ಬಿಡ್ತಾರೆ ಬಹುಶಃ ಬಹುತೇಕ ಅದಲ್ಲ ಅವರು ಶಿವಶಂಕರ್ ಅವ್ರು ಹೇಳಿದಂಗೆ ಇವತ್ತು ತೆಲಂಗಾಣಲ್ಲಿ ಆಗ್ತಾ ಇರ್ತಕ್ಕಂಥ ಚುನಾವಣೆ ನಾಟ್ ಓನ್ಲಿ ಈ ಈಕ್ವೇಷನ್ ಕ್ಯಾಸ್ಟ್ ಇಕ್ವೇಷನ್ನು ನೀವಲ್ಲಿ ಬಿ ಆ ಅಂದರೆ ಬಿ ಆರ್ ಎಸ್ ಕಾಂಗ್ರೆಸ್ ತೆಲಂಗಾಣ ಟಿ ಆರ್ ಎಸ್ ಕಾಂಗ್ರೆಸ್ ಫೇಲ್ ಆಗಿರ್ತಕ್ಕಂಥದ್ದು ಬಿ ಜೆ ಪಿ ವೀಕ್ ಇರ್ತಕ್ಕಂಥದ್ದು ಮತ್ತು ಅಲ್ಲಿ ಎಮ್ ಎಮ್ ಎ ಅವರು ಇದ್ದಾರೆ ಅವರ ಕೆಲವು ದೌರ್ಬಲ್ಯಗಳು ಈ ಮತ್ತು ನಮ್ಮಲ್ಲಿ ಒಗ್ಗಟ್ಟಾಗಿ ಕೆಲಸ ಮಾಡಿದಂಥದ್ದು ಮತ್ತು ರಾಹುಲ್ ಗಾಂಧಿರವ್ರು ಮಾಡಿದಂಥ ಭಾರತ್ ಜೋಡೋ ಕಾರ್ಯಕ್ರಮ ಖರ್ಗೆರವರು ಎ ಸಿ ಸಿ ಅಧ್ಯಕ್ಷ ಆಗಿರ್ತಕ್ಕಂಥದ್ದು ಅಲ್ಲಿರ್ತಕ್ಕಂಥ ಕ್ಯಾಸ್ಟ್ ಇಕ್ವೇಷನು ಮತ್ತು ಚಂದ್ರಬಾಬು ನಾಯ್ಡು ಅವ್ರನ್ನ ಬಂಧನ ಮಾಡಿದಾಗ ಇಂಡೈರೆಕ್ಟ್ಲಿ ರಾವ್ ಸಪೋರ್ಟೆಡ್ ದಟ್ ಒನ್ ಆ ಫ್ಯಾಕ್ಟ್ರು ಮತ್ತೆ ಅವರು ಈ ಥರದ್ದೆಲ್ಲ ಸೇರಿಕೊಂಡು ಕ್ಯಾಸ್ಟ್ ಇಕ್ವೇಷನ್ ಈಗ ಪವನ್ ಕಲ್ಯಾಣು ಬಿ ಜೆ ಪಿ ಜೊತೆ ಹೋಗ್ತಾ ಇದ್ದಾರೆ ಬಟ್ ಆದರೂ ಸಹ ಅಲ್ಲಿ ಇವತ್ತು ಸಿಂಗಲ್ ನಂಬರ್ ಡಬಲ್ ನಂಬರ್ ರೀಚ್ ಆಗಬಾರ್ದು ಬಿ ಜೆ ಪಿ ಕಷ್ಟ ಇದೆ ಈ ಥರದ ಪರಿಸ್ಥಿತಿ ಇವೆಲ್ಲ ಕಾರಣಕ್ಕೆ ಬೇರೆ ಬೇರೆ ಫ್ಯಾಕ್ಟ್ರಿಗಳು ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಪೂರಕವಾಗದಂತ ವಾತಾವರಣ ನಿರ್ಮಾಣ ಮಾಡಿದ್ದೆ ಒಂದೇ ನಾವು ಘೋಷಣೆ ಮಾಡಿಬಿಟ್ಟು ಯಾವುದೋ ಸ್ಕೀಮ್ಸ್ ಇಲ್ಲೇ ತಗೊಂಡು ಅಲ್ಲಿ ಕಾಪಿ ಮಾಡಿಬಿಟ್ಟುವ ಅಥವಾ ಇಲ್ಲೇ ಇಳ್ದಾಗ ಅಲ್ಲಿ ಅನೌನ್ಸ್ ಮಾಡಿಬಿಟ್ಟು ನೋ ಅದ್ರ ಜೊತೆಗೆ ಬೇರೆ ಅಂಶಗಳು ಸೇರಿದಂಥ ಸಂದರ್ಭದಲ್ಲಿ ಚುನಾವಣೆಯಲ್ಲಿ ಗೆಲ್ಲೋದಕ್ಕೆ ಅವಕಾಶ ಆಗುತ್ತೆ ಕರ್ನಾಟಕದಲ್ಲೂ ಅಷ್ಟೇ ಗ್ಯಾರಂಟಿಯಿಂದಲೇ ಗೆದ್ದಿದ್ದೀವಿ ನೋ ಗ್ಯಾರಂಟಿ ಒಂದು ಅಸ್ತ್ರ ಅದ್ರ ಜೊತೆಗೆ ಆವತ್ತಿಲ್ಲಿದ್ದಂಥ ಪರಿಸ್ಥಿತಿ ಬಿ ಜೆ ಪಿ ವೈಫಲ್ಯ ಮತ್ತು ನಾವು ಮುಂಚೆಯಲ್ಲೇ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ದು ಯಾವಾಗಲೂ ಸಹ ಕ್ಯಾಂಡಿ ನಾಮಿನೇಷನ್ ಲಾಸ್ಟ್ ದಿವಸದಲ್ಲಿ ಬಿ ಕೊಡ್ತಾ ಇದ್ದು ಕಾಂಗ್ರೆಸ್ನಲ್ಲಿ ಒಂದು ತಿಂಗಳು ಎರಡು ತಿಂಗಳು ಮುಂಚೆ ಕ್ಯಾಂಡಿಡೇಟ್ ಅನೌನ್ಸ್ ಮಾಡಿದ್ವು ಅದು ಅನುಕೂಲ ಆಯಿತು ಡಿ ಕೆ ಶಿವಕುಮಾರ್ ಅವರು ಆರ್ಗನೈಸ್ ಮಾಡಿದಂಥದ್ದು ಸಿದ್ದರಾಮಯ್ಯವರು ಸರ್ಕಾರದ ವೈಫಲ್ಯಗಳನ್ನ ತೆಗೆದಿಟ್ಟಂಥದ್ದು ಇವೆಲ್ಲ ಫ್ಯಾಕ್ಟರ್ ಸೇರಿ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಿದ್ದು ಬಿಟ್ಟರೆ ಬರೀ ನಾವು ಗ್ಯಾರಂಟಿ ಕೊಟ್ಬಿಟ್ಟು ಬಂದಿದ್ವಿ ನೋ ಅದು ಒಂದು ಅಂಶ ಅಷ್ಟೇ ಗೆಲುವಿಗೆ ಅದು ಒಂದು ಅಂಶ ಏಷ್ಯಾ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್